ಭಾರತ ಈ ದೇಶ ನಮ್ಮದಾಗಿರುವಾಗ ಇಲ್ಲಿನ ಎಲ್ಲವೂ ನಮ್ಮದೇ. ಹಾಗಾದರೆ ಯಾಕೆ ಇಲ್ಲಿ ಬೆಳೆಯುವ ಅತ್ಯುತ್ತಮ ಮಾವಿನ ಹಣ್ಣು ಸೇಬನ್ನು ನಾವು ತಿನ್ನಲಾಗೋದಿಲ್ಲ? ಇಲ್ಲಿ ಸಿದ್ಧವಾಗುವ ಅತ್ಯುತ್ತಮ ಉಣ್ಣೆ ಖಾದಿ ಹಾಗೂ ರೇಷ್ಮೆ ದೇಶದಿಂದ ಹೊರಗೆ ಹೋಗುತ್ತೆ. ನನ್ನ ದೇಶದಲ್ಲಿ ತಯಾರಾಗುವ ಅತಿ ಉತ್ತಮ ವಸ್ತುಗಳ ಮೇಲೆ ನನ್ನ ಹಕ್ಕನ್ನು ಯಾಕೆ ಸಾಧಿಸಲಾಗುವುದಿಲ್ಲ? ಕೊನೆಗೂ ಏಕೆ? ಹಾಗಾಗಿ ಮ್ಯಾನ್ಕೈಂಡ್ನಲ್ಲಿ ನಮ್ಮ ನಂಬಿಕೆ ಅಂದರೆ ಜಗತ್ತನ್ನು ಒಳ್ಳೆತನದಿಂದ ನೋಡಿದ್ರೆ ಎಲ್ಲರೂ ಒಂದೇ ರೀತಿ ಕಾಣ್ತಾರೆ, ಯಾರಲ್ಲೂ ಯಾವ ಅಂತರವೂ ಕಾಣೋದಿಲ್ಲ. ಅಂತರ ಯಾಕಾಗಿರುತ್ತೆ? ಎಲ್ಲರಿಗೂ ಸಮಾನವಾದ ಹಕ್ಕಿರುವಾಗ. ಪ್ರಜ್ವಲಿಸುವ ಆ ಸೂರ್ಯನ ಮೇಲೆ, ನೀಲಿ ಆಕಾಶದ ಮೇಲೆ, ಚಂಚಲ ಚಂದ್ರ ಮತ್ತು ಬೀಸುವ ಗಾಳಿಯ ಮೇಲೆ, ಅಂದ ಮೇಲೆ ಅತಿ ಉತ್ತಮ ಔಷಧದ ಮೇಲೆ ಹಕ್ಕು ಯಾಕಿರಬಾರದು? ಹಕ್ಕಿನ ಮುಂದೆ ಪರಿಸ್ಥಿತಿ ದೊಡ್ಡದಾಗಬಾರದು, ಚಿಕಿತ್ಸೆಗೆ ಅಸಹಾಯಕತೆ ಅಡ್ಡಿ ಆಗಬಾರದು, ಆರೋಗ್ಯ ತರುವ ಔಷಧ ಆರೋಗ್ಯವನ್ನು ಕೆಡಿಸಬಾರದು. ಉತ್ತಮ ಔಷಧಿ ಮೊದಲು ವೇಷವನ್ನಲ್ಲ ದೇಶವನ್ನು ನೋಡಲಿ. ಹಾಗಾಗಿ ಮ್ಯಾನ್ಕೈಂಡ್ ಫಾರ್ಮಾ ತನ್ನ ಜಾಗತಿಕ ಮಟ್ಟದ ಔಷಧದ ತಯಾರಿಕೆ ಕಾರ್ಖಾನೆಯಲ್ಲಿ ತಯಾರಿಸುತ್ತದೆ ವಿಶ್ವಮಟ್ಟದ ಯುಎಸ್ ಎಫ್ಡಿಎ ಅನುಮೋದಿತ ಡಿಎಂಎಫ್ ಗ್ರೇಡಿನ ಔಷಧಗಳನ್ನು. ಇದು ಈ ತನಕ ಕೇವಲ ಅಮೆರಿಕ ಮತ್ತು ಯುರೋಪ್ನಂತಹ ಮಾರ್ಕೆಟ್ಗಳಲ್ಲಿ ಮಾತ್ರವೇ ಲಭ್ಯವಿತ್ತು. ಈಗ ಅದೇ ಡಿಎಂಎಫ್ ಗ್ರೇಡ್ ಔಷಧಗಳನ್ನು ಮೊದಲ ಬಾರಿಗೆ ಪ್ರತಿಯೊಬ್ಬ ಭಾರತ ನಿವಾಸಿಗೆ ಸೂಕ್ತ ಬೆಲೆಯಲ್ಲಿ ಒದಗಿಸುತ್ತದೆ ಮ್ಯಾನ್ಕೈಂಡ್ ಫಾರ್ಮಾ. ಅದನ್ನು ಭಾರತದಲ್ಲಿ ತಯಾರಿಸುತ್ತೇವೆ ಮಾತ್ರವಲ್ಲ, ಸರಿಯಾದ ಬೆಲೆಯಲ್ಲಿ ಪ್ರತಿ ಭಾರತೀಯ ನಿವಾಸಿಗೆ ತಲುಪಿಸುತ್ತೇವೆ ಕೂಡ. ಏಕೆಂದರೆ ಮ್ಯಾನ್ಕೈಂಡ್ನ ನಂಬಿಕೆ ಅಂದರೆ ಅತಿ ಉತ್ತಮತೆಯ ಹಕ್ಕು ಎಲ್ಲರಿಗೂ ಇದೆ.